ನಮಸ್ತೆ, ಎನ್ ಆರ್ ಪ್ರಾಪರ್ಟೀಸ್ ವೀಕ್ಷಕ್ರಿ, ನಾನು ನಿಮ್ಮ ವೇದ. ಸೊ ತುಂಬಾ ದಿನದಿಂದ ನಮ್ಗೆ ಪಾರ್ಕ್ ಪಕ್ಕ ಇರುವಂತ 40 feet ಮೇನ್ ರೋಡ್ ಇರುವಂತ ಒಂದು ಮನೆ ಬೇಕು ಅಂತ ಹೇಳಿ ಡಿಮಾಂಡ್ ಇತ್ತು. ಸೊ ಆ ತರದೊಂದು ಪ್ರಾಪರ್ಟಿ ನಾವಿಲ್ಲಿ ನೋಡಕ್ ಬಂದಿದೀವಿ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು 26x780 square feet. ಇದು ಡ್ಯೂಪ್ಲೆಕ್ಸ್ 3BHK ಮನೆ. ಸೊ ಇದು ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಕಾರ್ನರ್ ಹೌಸ್ ಅಂಡ್ ಇದು BDA ಆಕ್ಷನ್ ಅಪ್ರೂವ್ಡ್ ಸೈಟ್. ಸೊ ಈ ಮನೆ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್ ನ ತಿಳ್ಕೊಳ್ಳೋಣ, ಬನ್ನಿ. ಸೊ ಇಲ್ಲಿ ನೋಡ್ತಿದ್ದೀವಿ ನಾವಲ್ಲಿ ಎರಡು ಗೇಟ್ ಇದ್ದಾವೆ, ಆ್ಯಕ್ಚುಲಿ ಎರಡು ಎಂಟ್ರೆನ್ಸ್ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಮರ್ಷಿಯಲ್ಗೋಸ್ಕರ ಒಂದು ಪ್ಲೇಸ್ ಕೂಡ ಇಟ್ಟಿದ್ದಾರೆ. ನೀವಿಲ್ಲಿ ಸ್ಟೋರ್ ಅಥವಾ ಶಾಪ್ಸ್ ಏನಾದರೂ ಮಾಡ್ಬೋದು. ಆ್ಯಂಡ್ ಇದ್ರ ಒಳಗಡೆ ಕೂಡ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಓಕೆ, ಸೊ ಇದು ಬಂದುಬಿಟ್ಟು ಜನರು ಬರೋಕ್ಕೆ ಒಂದು ಎಂಟ್ರೆನ್ಸ್ ಗೇಟ್. ನಾನು ಹೇಳ್ದಂಗೆ ಇನ್ನೊಂದು ಗೇಟ್ ಕೂಡ ಇದೆ ಆ ಕಡೆ, ಅದು ವೆಸ್ಟ್ ಸೈಡಲ್ಲಿ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ಕಾರ್ ಪಾರ್ಕಿಂಗ್ಗೋಸ್ಕರ ಎಷ್ಟು ಸ್ಪೇಷಿಯಸ್ ಆಗಿ ಇಲ್ಲಿ ಜಾಗನ ಇವ್ರು ಇಟ್ಟಿದ್ದಾರೆ. ಆರಾಮ್ಸೆ ನಾವು ಒಂದೆರಡು ದೊಡ್ಡ ಕಾರು ಮತ್ತು 4-5 2-wheelersನ ಪಾರ್ಕ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಕೂಡ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಆ್ಯಂಡ್ ಇಲ್ಲಿ ವಾಟರ್ಗೂ ಯಾವುದೇ ಆದಂಥ ತೊಂದರೆ ಇರಲ್ಲ. ಇಲ್ಲಿ ಬೋರ್ವೆಲ್ ಕೂಡ ಇದೆ ಆ್ಯಂಡ್ ಮತ್ತು ಕಾವೇರಿ ಕನೆಕ್ಷನ್ ಕೂಡ ಇದೆ. ಸೊ ನಿಮಗೆ ವಾಟರ್ಗೆ ಯಾವುದೇ ಆದಂಥ ತೊಂದರೆ ಆಗಲ್ಲ. ವಾಟರ್ಗೆ ಎಲೆಕ್ಟ್ರಿಸಿಟಿ ಇದಕ್ಕೆಲ್ಲ ಇಲ್ಲಿ ಕಂಟಿನ್ಯೂಸ್ ಸಪ್ಲೈ ಇದೆ. ಸೊ ಇಲ್ಲಿ ನೋಡ್ಬೋದು ಇವಾಗ ಮಳೆಗಾಲದಲ್ಲಿ ಕಾಲು ಜರಿಯೋದು ಇಂಥದ್ದೆಲ್ಲ ಪ್ರಾಬ್ಲಮ್ ತುಂಬ ಇರುತ್ತೆ. ಈ ಫ್ಲೋರ್ ಫುಲ್ಲು ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್. ಸೊ ಜಾರೋದು ಅಂಥದ್ದೇನು ಟೆನ್ಷನ್ ಇರಲ್ಲ. ಆ್ಯಂಡ್ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಮೇಲೆ ಹೋಗೋ ಕೂಡ ಜಾಗ ತುಂಬ ವೈಡ್ ಆಗಿದೆ. ಆ್ಯಂಡ್ ಇಲ್ಲಿ SS steelನ ಇವರು ಯೂಸ್ ಮಾಡಿದ್ದಾರೆ ಈ ಕಡೆ. ಸೊ ಇವಾಗ ನಾವು ಫಸ್ಟ್ ಫ್ಲೋರಿಗೆ ಬರ್ತಿದ್ದೀವಿ. ಆ್ಯಂಡ್ ಫಸ್ಟ್ ಫ್ಲೋರ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಎಂಟ್ರೆನ್ಸ್ ಹಿಂಗಿದೆ. ಆ್ಯಂಡ್ ಇಲ್ಲಿ ಈ ಡೋರ್ ಏನು ಯೂಸ್ ಮಾಡಿದ್ದಾರೆ, ಇದು ಪ್ಯೂರ್ ಟೀಕ್ ವುಡಿಂದ ಮಾಡಿರೋದು. ಸೊ ಫಸ್ಟ್ ಫ್ಲೋರಲ್ಲಿ ಒಂದು ಹಾಲ್ ಮತ್ತು ಒಂದು ಕಿಚನ್ ಇದೆ. ಎಲ್ಲ POP ವರ್ಕು ಎಲ್ಲ ಆಗಿದೆ ಇವಾಗ. ಸೊ POP ವರ್ಕ್ನ ನೋಡ್ಬೋದು ನೀವು, ಎಷ್ಟು ಯೂನಿಕ್ ಆಗಿ ಎಷ್ಟು ಚೆನ್ನಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ವಾಲ್ಗೆಲ್ಲ ಆ್ಯಕ್ಚುಲಿ ಇವರು ವುಡ್ನೇ ಯೂಸ್ ಮಾಡಿದ್ದಾರೆ. ಇಲ್ಲೂ ಎಲ್ಲ ವುಡ್ ಪಾಲಿಶಿಂಗ್ ವಾಲ್ಸ್ ಇದೆ. ಇಲ್ಲಿ ಗಾಳಿ ವೆಂಟಿಲೇಷನ್, ಬೆಳಗ್ಗೆ ಯಾವುದೇ ಆದಂಥ ತೊಂದರೆ ಇಲ್ಲ. ವಿಂಡೋಸ್ ಎಲ್ಲ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅದನ್ನು ಕೂಡ ಡಿಸೈನ್ ಮಾಡಿದ್ದಾರೆ. ಎಲ್ಲ ವುಡ್ ಪಾಲಿಶಲ್ಲೇ ಇದೆ, ವೆರಿ ಬ್ಯೂಟಿಫುಲ್ ಇದು. ಇದು ಬಂದುಬಿಟ್ಟು ಕಿಚನ್. ಸೊ ಇದು ಕೂಡ ಇಟಾಲಿಯನ್ ಮಾಡರ್ನ್ ಕಿಚನ್ ಆಗಿದೆ. ಎಲ್ಲ ಕಬರ್ಡ್ಸ್, ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದ್ದಾವೆ, ಡ್ರಾವರ್ಸ್ ಇದಾವೆ, ಚೆನ್ನಾಗಿ ಇದೆ ಇಲ್ಲಿ ನೋಡ್ಬೋದು ಡಿಸೈನ್ಸ್ ಎಲ್ಲ. ಇದು ಕೂಡ ತುಂಬ ಕಲರ್ಫುಲ್ ಆಗಿದೆ ಮತ್ತು ಯೂಟಿಲಿಟಿ ಕಿಚನಲ್ಲಿ ಯೂಟಿಲಿಟಿ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ಕಿಚನಲ್ಲಿ ಕೂಡ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಯೂಟಿಲಿಟಿ ಜೊತೆಗೆ. ಇಲ್ಲಿ ಕೂಡ ಗಾಳಿ ಬೆಳಗ್ಗು ವೆಂಟಿಲೇಷನ್ಗೆ ಯಾವುದೇ ಆದಂಥ ತೊಂದರೆ ಇಲ್ಲ. ಇಲ್ಲಿ ಸೈಡಲ್ಲಿ ಒಂದು ಸಪ್ರೇಟ್ ಕಬರ್ಡ್ ಇಲ್ಲಿ ಒಂದು ಕೊಟ್ಟಿದ್ದಾರೆ, ನಿಮಗೆ ಏನಾದರೂ ಸ್ಟೋರ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ಬೋದು ಮನೇಲಿ. ಮೇಲೆ ಕೂಡ ಇಷ್ಟೊಂದೆಲ್ಲ ಕಬರ್ಡ್ಸ್ ಎಲ್ಲ ಇದ್ದಾವೆ. ಸೊ ಇದನ್ನು ಎಲ್ಲ ಯೂಟಿಲೈಸ್ ಮಾಡ್ಕೋಬೋದು, ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಬಂದುಬಿಟ್ಟು ಇಲ್ಲಿ ದೇವರ ಮನೆ ಇದೆ ಇಲ್ಲಿ. ಇಲ್ಲಿ ನೋಡ್ಬೋದು ಇದು ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಚಿಕ್ಕದಾಗಿ POP ಡಿಸೈನ್ನ ಇಟ್ಟಿದ್ದಾರೆ. ಆ್ಯಂಡ್ ಎಷ್ಟು ಚೆನ್ನಾಗಿರೋ ಟೀ ಕೂಡಿಂದ ಮಾಡಿರೋ ಡೋರ್ ಇದೆ ಇಲ್ಲಿ ಕೂಡ. ಡಿಸೈನ್ಸ್ ಎಲ್ಲ ತುಂಬ ಯೂನಿಕಾಗಿ ಚೆನ್ನಾಗಿ ಮಾಡಿದ್ದಾರೆ, ನಿಮ್ಗೆ ಇಷ್ಟ ಆಗೋಂಗೆ ಮಾಡಿದ್ದಾರೆ. ಎಲ್ಲ ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಇಲ್ಲಿ.
ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಇಲ್ಲಿ ಕೂಡ ಎಲ್ಲ ಡಿಸೈನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲಿ ಪಿ ಒ ಪಿ ಡಿಸೈನ್ಸ್ ಎಲ್ಲ ಇದೆ, ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ನೋಡಾಯ್ತು, ಇವಾಗ ಸೆಕೆಂಡ್ ಫ್ಲೋರು ನೋಡೋಣ ಬನ್ನಿ. ಸೊ ಸೆಕೆಂಡ್ ಫ್ಲೋರ್ ಬಂದುಬಿಟ್ಟು ಇಲ್ಲಿ ಟೂ ಬೆಡ್ರೂಮ್ಸ್ ಇದೆ. ಮತ್ತು ಇಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ, ಎರಡು ಬೆಡ್ರೂಮಲ್ಲಿ ಎಲ್ಲ ಬೆಡ್ರೂಮಲ್ಲೂ ನಿಮಗೆ ಕಾಟ್ನ ಅವರೇ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ. ಇದು ಬಂದುಬಿಟ್ಟು ಕಿಡ್ಸ್ ರೂಮ್. ಸೊ ಅದಕ್ಕೆ ನೋಡಿ, ಇಲ್ಲಿ ವೈಬ್ರೆಂಟ್ ಕಲರಲ್ಲಿ ಕಬರ್ಡ್ಸ್ನ ಡಿಸೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಆ್ಯಂಡ್ ನಾನು ಹೇಳಿದ ಪ್ರಕಾರ ಪ್ರತಿಯೊಂದು ಬೆಡ್ರೂಮಲ್ಲೂ ಒಂದು ಕಾಟ್ ಇದೆ. ಆ್ಯಂಡ್ ಆ ಕಡೆ ನೋಡ್ಬೋದು, ಗಾಳಿ ಬೆಳಕು ವಿಂಡೋಸ್ ಎಲ್ಲ ಎರಡೆರಡು ವಿಂಡೋಸ್ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಇಲ್ಲಿ ಗಾಳಿ ವೆಂಟಿಲೇಷನ್ ಎಲ್ಲ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಇದು ಟೇಬಲ್ ಆ್ಯಕ್ಚುಲಿ. ಸೊ ಟೇಬಲ್ಗೋಸ್ಕರ ಜಾಗ ಇದೆ. ಸೊ ಇಲ್ಲಿ ನೀವು ಸ್ಟಡಿ ಮಾಡ್ಬೋದು ಮಕ್ಕಳಿಲ್ಲಿ. ಆ್ಯಂಡ್ ಯಾರಾದರೂ ಇದ್ದರೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಕೂಡ ಅನುಕೂಲ ಇದೆ ಇಲ್ಲಿ. ಕಬರ್ಡಲ್ಲೇ ಬಾತ್ರೂಮ್ ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಅಷ್ಟೇ ಅಲ್ಲ, ಮತ್ತೆ ಈ ರೂಮಲ್ಲಿ ಬಾಲ್ಕನಿ ಕೂಡ ಇದೆ. ಚಿಕ್ಕ ಮಕ್ಕಳಿಗೂ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ ಒಂದು ಬಾಲ್ಕನಿ ಇದೆ ಇಲ್ಲಿ. ಸೊ ಇಲ್ಲಿಂದ ವ್ಯೂ ಅಷ್ಟು ಚೆನ್ನಾಗಿದೆ ನೋಡ್ಬೋದು ಇಲ್ಲಿಂದ ಕೂಡ. ಆ ಕಡೆ ಸುತ್ತಮುತ್ತಲೆಲ್ಲ ಗ್ರೀನರಿ ಕಾಣ್ತಿದೆ. ಸೊ ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ಇಲ್ಲಿ ಕೂಡ ಪಿ ಒ ಪಿ ಮತ್ತು ಕಲರ್ ಕಾಂಬಿನೇಷನ್ ತುಂಬ ಡಿಫ್ರೆಂಟ್ ಆಗಿದೆ. ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಕ್ಲಾಸಿಯಾಗಿ. ಆ್ಯಂಡ್ ಇಲ್ಲಿ ಕಬರ್ಡ್ಸ್ ಮತ್ತು ಡ್ರೆಸ್ಸಿಂಗ್ ಮಿರರ್ ಇದೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಕಾಟ್ನ ಇವರು ವ್ಯವಸ್ಥೆ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಟಿ ವಿ ಅದೆಲ್ಲ ಇಡೋಕ್ಕೆ ಇಲ್ಲಿ ಸ್ಪೇಸ್ ಇದೆ. ಇಲ್ಲಿ ಇಲ್ಲೇ ಕೂತ್ಕೊಂಡು ಟಿ ವಿ ನೋಡೋಕ್ಕೆ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಸ್ಪೇಸ್ ಇದೆ. ಆ್ಯಂಡ್ ಏನು ಹೇಳಬೇಕು ಅಂದರೆ, ಇಲ್ಲಿ ಕೂಡ ಒಂದು ಬಾಲ್ಕನಿ ಇದೆ. ಬಾಲ್ಕನಿ ಅಂತೂ ಎಲ್ರಿಗೂ ಇಷ್ಟ. ಒಂದಲ್ಲದೆ ಎರಡು ಬಾಲ್ಕನಿನ ಇಟ್ಟಿದ್ದಾರೆ ಇದೇ ಫ್ಲೋರಲ್ಲಿ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದ್ದಾವೆ. ಆ್ಯಂಡ್ ಇದು ಬಂದುಬಿಟ್ಟು ಇನ್ನೊಂದು ಅಟ್ಯಾಚ್ಡ್ ಬಾತ್ರೂಮ್. ಸೊ ಪ್ರತಿ ಎರಡು ರೂಮಲ್ಲಿ ಕೂಡ ಒಂದು ಅಟ್ಯಾಚ್ಡ್ ಬಾತ್ರೂಮ್ನ ಇವರು ಇಲ್ಲಿ ನಿಮ್ಗೆ ಅನುಕೂಲ ಮಾಡಿದ್ದಾರೆ. ಸೊ ಸೆಕೆಂಡ್ ಫ್ಲೋರ್ ನೋಡಾಯ್ತು, ಇವಾಗ ಥರ್ಡ್ ಫ್ಲೋರ್ ನೋಡೋಕೆ ಹೋಗ್ತಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಅದೇ ವಾಲ್ಸ್ ಎಷ್ಟು ಚೆನ್ನಾಗಿ ಕಾಂಬಿನೇಷನಲ್ಲಿ ತುಂಬ ಕ್ಲಾಸಿ ಪೇಂಟ್ ಇದೆ. ಆ್ಯಂಡ್ ಇಲ್ಲೇನೋ ಡಿಫ್ರೆಂಟ್ ಡಿಸೈನ್ ಲೈಟ್ಸ್ ಕೂಡ ಇದ್ದಾವೆ ಚಿಕ್ಕ ಚಿಕ್ಕದು. ಸೊ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಇಲ್ಲಿ ಕೂಡ ಚೆನ್ನಾಗಿ ಪಿ ಒ ಪಿ ಡಿಸೈನ್ ಆ್ಯಂಡ್ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ. ತುಂಬ ಸ್ಪೇಷಿಯಸ್ ಆಗಿರೋ ಕಬರ್ಡ್ ಇದ್ದಾವೆ ಎಲ್ಲ ರೂಮಲ್ಲೂ. ಆ್ಯಂಡ್ ಎಲ್ಲ ರೂಮಲ್ಲೂ ಕಾಟ್ ಸೆಟಪ್ ಮಾಡಿದ್ದಾರೆ. ಸೊ ಇದ್ರದ್ದು ಯಾವುದೂ ಅಂತ ಟೆನ್ಷನ್ ಇರಲ್ಲ ನಮಗೆ. ಆ್ಯಂಡ್ ಇಲ್ಲಿ ಇಲ್ಲಿ ಕೂಡ ಒಂದು ಬಾಲ್ಕನಿ ಇದೆ. ಸೊ ಪ್ರತಿಯೊಂದು ರೂಮಲ್ಲೂ ಬೆಡ್ರೂಮಲ್ಲೂ ಇವರು ಬಾಲ್ಕನಿ ಇಟ್ಟಿದ್ದಾರೆ. ಚೆನ್ನಾಗಿರೋ ವ್ಯೂ ಇದೆ. ಸೊ ಇಲ್ಲಿ ಟಿ ವಿ ಎಲ್ಲ ಅರೇಂಜ್ ಮಾಡೋಕ್ಕೆ ಇಲ್ಲಿ ಕೂಡ ಚೆನ್ನಾಗಿರೋ ಸ್ಪೇಸ್ ಎಲ್ಲ ಇದೆ. ಆ್ಯಂಡ್ ಈ ರೂಮಲ್ಲಿ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇಲ್ಲಿ ಯಾವ ರೂಮ್ ಇಲ್ಲ, ಬಟ್ ಇಲ್ಲೂ ಒಂದು ಬಾಲ್ಕನಿ ಇದೆ. ತುಂಬ ಬಾಲ್ಕನೀಸ್ ಇದೆ ಮನೆಯಲ್ಲಿ, ಇಷ್ಟ ಆಗುತ್ತೆ ಯೂಶ್ವಲಿ.
ಆ್ಯಂಡ್ ಇದು ಬಂದುಬಿಟ್ಟು ಒಂದು ಪಾರ್ಟಿ ಮಾಡೋಕ್ಕೆ ಒಂದು ಸ್ಪೇಸ್ ಇಟ್ಟಂಗೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಇಲ್ಲಿ ಕೂಡ ಚೆನ್ನಾಗಿ ವ್ಯೂ ಇದೆ ಸುತ್ತಮುತ್ತಲೆಲ್ಲ. ಇಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ರೆ ಒಂದು ಚೆನ್ನಾಗಿ ಫೀಲ್ ಇರುತ್ತೆ. ಆ್ಯಂಡ್ ಇಲ್ಲಿಂದ ಟೆರೆಸ್ಗೆ ಹೋಗೋಕ್ಕೆ ಇಲ್ಲಿ ಸ್ಟೆಪ್ಸ್ ಇಲ್ಲೇ ಇದೆ, ಸೊ ಇಲ್ಲಿಂದ ಹೋಗ್ಬೋದು ನಾವು ಟೆರೆಸ್ಗೆ. ಇವಾಗ ಇಲ್ಲಿ ಟೆರೆಸ್ ಇದು ಎಷ್ಟು ಚೆನ್ನಾಗಿದೆ ಟೆರೆಸ್ ಇಲ್ಲಿ. ಆ್ಯಂಡ್ ಈ ಟೆರೆಸಲ್ಲಿ ಒಂದು ಸ್ಟೋರ್ ಮಾಡೋಕ್ಕೆ ಒಂದು ಪ್ಲೇಸ್ ಇದೆ, ಸ್ಟೋರೇಜ್ ಪ್ಲೇಸ್ ಇದೆ. ಆ್ಯಂಡ್ ಅದರ ಮೇಲೆ ವಾಟರ್ ಟ್ಯಾಂಕ್ ಇದೆ. ಇಲ್ಲಿ ಕೂಡ ಟೆರೆಸಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ, ಸುತ್ತಮುತ್ತಲು ಚೆನ್ನಾಗಿರೋ ಮನೆಗಳು, ಗ್ರೀನರಿ ಸಖತ್ತಾಗಿದೆ ಇಲ್ಲಿ ವ್ಯೂ. ಸೊ ಇಷ್ಟು ಬ್ಯೂಟಿಫುಲ್ ಆಗಿರೋ ಪ್ರಾಪರ್ಟಿನ ನೀವೆಲ್ಲರೂ ನೋಡಿದ್ರಿ ವೀಕ್ಷಕರೇ, ಎಷ್ಟು ಚೆನ್ನಾಗಿತ್ತು. ಸೊ ಇಂಥ ನೀವು ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಇದು ಬನಶಂಕರಿ 6th stage 2nd block, ಮತ್ತು ಇಲ್ಲಿ 100 feet ಐ ಮೀನ್ ಮೇನ್ ರೋಡ್ ಇದೆ. ಇಲ್ಲಿ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಮೇನ್ ರೋಡ್ ಇದೆ. ಆ್ಯಂಡ್ ಹತ್ತಿರದಲ್ಲಿ ನೈಸ್ ರೋಡ್ ಇದೆ. ಆ್ಯಂಡ್ ಸುತ್ತಮುತ್ತಲು ಕಾಲೇಜಸ್, ಸ್ಕೂಲ್ಸ್, ಹಾಸ್ಪಿಟಲ್ಸ್ಗೆ ಯಾವುದೇ ಆದಂಥ ತೊಂದರೆ ಇಲ್ಲ. ಪ್ರೆಸಿಡೆನ್ಸಿ ಸ್ಕೂಲ್ ಇದೆ, NPS ಸ್ಕೂಲ್ ಇದೆ, ಮತ್ತು ಕಾಲೇಜ್ ಬಂದುಬಿಟ್ಟು BGS ಕಾಲೇಜ್ ಇದೆ. ಆ್ಯಂಡ್ RNSIT ಕಾಲೇಜ್ ಕೂಡ ಇದೆ. ಸೊ ಹಾಸ್ಪಿಟಲ್ ಇಂಥ ಬೇಸಿಕ್ ಫೆಸಿಲಿಟೀಸ್ಗೆ ಯಾವುದೂ ತೊಂದರೆ ಇಲ್ಲ. ಸೊ ಈ ಪ್ರಾಪರ್ಟಿ ನಿಮಗೆ ಇಷ್ಟ ಆಗಿದ್ದರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಕಮಿಷನ್ ಇಲ್ಲದೆ ಈ ಪ್ರಾಪರ್ಟಿನ ನೀವು ಖರೀದಿ ಮಾಡ್ಬೋದು. ಧನ್ಯವಾದಗಳು.